ಮಾರ್ಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ಸುಗ್ರೀವ ದೇವಸ್ಥಾನ ಇರುವಂತಹ ಎಲೆ ಬೇತೂರಿನ ಗ್ರಾಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿ, ಈಗ ಎಲೆ ಬೇತೂರಿನ ಸುಗ್ರೀವ ದೇವಸ್ಥಾನದ ಹತ್ರ ಇದ್ದೀವಿ. ಸ್ನೇಹಿತರೆ, ಇದೇನು ಸುಗ್ರೀವನ ದೇವಸ್ಥಾನ ಅಂತ ಕ್ಷಣನೇ ನಿಮಗೆ ಆಶ್ಚರ್ಯ ಆಗಿರಬಹುದು. ಯಾಕೆಂದರೆ ಸಾಮಾನ್ಯವಾಗಿ ಹನುಮಂತನ ದೇವಸ್ಥಾನ ಇರೋದನ್ನು ನಾವು ಕೇಳಿದ್ದೀವಿ. ಯಾಕೆಂತಂದರೆ ಗ್ರಾಮ ಗ್ರಾಮಗಳಲ್ಲಿಯೂ ಹನುಮಪ್ಪನ ಗುಡಿ ಇಲ್ಲದೆ ಇಲ್ಲವೇ ಇಲ್ಲ, ಅಂದರೆ ಇದ್ದೇ ಇರುತ್ತೆ ಅಂತ. ಆದರೆ ಈಗ ನಿಮಗೆ ಹೇಳ್ತಾ ಇರುವಂಥದ್ದು ರಾಮಾಯಣದಲ್ಲಿ ಬರುವಂತಹ ಕಿಷ್ಕಿಂಧೆಯ ರಾಜ ಸುಗ್ರೀವನ ದೇವಸ್ಥಾನ. ನೋಡಿ, ಇರುವಂಥದ್ದು ಬಹಳ ವಿಶೇಷ. ಕರ್ನಾಟಕದಲ್ಲಿ ಮೂರು ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಹಂಪಿಯಲ್ಲಿದೆ ಅಂತೆ, ಎರಡನೇದು ಬೆಂಗಳೂರಿನಲ್ಲಿ, ಮೂರನೇದು ನೋಡಿ ಇಲ್ಲೇ ನಮ್ಮ ಎಲೆ ಬೇತೂರಿನಲ್ಲಿರುವಂತಹ ಸುಗ್ರೀವನ ದೇವಸ್ಥಾನ ಒಳಗಡೆಗೆ ಕಾಲಿಟ್ಟಿದ್ದೇವೆ. ನಿಮಗೆ ಈ ದೇವಸ್ಥಾನ ನೋಡಿದಾಗ ಇದೇನು ಹೊಸದು ಇತ್ತೀಚೆಗೆಂದು ಅಂತ ಅನ್ನಿಸ್ತೆ. ಅಲ್ಲ, ಇದು 1083 ಕ್ರಿಸ್ತ ಶಕದಲ್ಲಿ ಆ ಉಚ್ಚಂಗಿ ದುರ್ಗದ ತ್ರಿಭುವನ ಮಲ್ಲ ಪಾಂಡ್ಯ ಆ ಕಾಲದಲ್ಲಿ ಇರುವಂತಹ ಕಟ್ಟಿದಂಥ ದೇವಸ್ಥಾನದಲ್ಲಿರುವಂತಹ ಆಂಜನೇಯ ಮತ್ತು ಸುಗ್ರೀವನನ್ನು ನಾವೀಗ ತೋರಿಸ್ತಾ ಇದ್ದೇವೆ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಹೊಸದಾಗಿರುವಂತಹ ನವಗ್ರಹ ಗುಡಿ. ನೋಡಿ, ಇಲ್ಲಿದೆ ನೋಡಿ, ಈಗ ವಿಶೇಷವಾಗಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು 1000 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸುಗ್ರೀವರ ಮೂರ್ತಿ. ನೋಡಿ, ಸುಗ್ರೀವ ಒಂದು ಕೈಯಲ್ಲಿ ಮೇಲ್ಗಡೆ ಅಭಯವನ್ನು ನೀಡ್ತಾ ಇದ್ದಾನೆ, ಇನ್ನೊಂದು ಕೈಯಲ್ಲಿ ಬಾಳೆಹಣ್ಣಿನ ಗೊನೆಯನ್ನು ಇಟ್ಕೊಂಡಿದ್ದಾನೆ. ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಚನ್ನಕೇಶವ ಸ್ವಾಮಿಯ ಮೂರ್ತಿ. ಸಾಮಾನ್ಯವಾಗಿ ಇದು ಸುಮಾರು 4 ಅಡಿಗಿಂತ ದೊಡ್ಡದಾಗಿದೆ ಸುಗ್ರೀವನ ಮೂರ್ತಿ. ಇದು ಅತ್ಯಂತ ಹಳೆಯದ್ದು. ನಿಮಗೆ ಮತ್ತೆ ಮುಂದಗಡೆ ತೋರಿಸ್ತೇವೆ, ಇದೇ ಸುಗ್ರೀವನ ದೇವಸ್ಥಾನದಲ್ಲಿ ಹೊಸ ಮೂರ್ತಿಯನ್ನು ಮಾಡಿದ್ದಾರೆ. ಹಳೆಯದನ್ನು ಇಟ್ಕೊಂಡು ಹೊಸದನ್ನು ಮಾಡಿದ್ದಾರೆ. ನೀವು ಕೇಳಿದಿರಲ್ಲ, ಯಾವತ್ತೂ ಅಷ್ಟೇ, ಹಳೆಯದನ್ನು ನಾವು ಮರಿಬಾರ್ದು, ಅದನ್ನು ಉಳಿಸ್ಕೊಳ್ಬೇಕು. ನೋಡಿ, ಸುಗ್ರೀವ ಅನ್ನುವಂತಹದ್ದು ಅವನು ರಾಮಾಯಣದಲ್ಲಿ ಬರುವಂಥವನು ತಾಂತ್ರಿಕ ಮಾಂತ್ರಿಕ ವಿಚಾರಗಳಲ್ಲಿ ಮಹಾಜ್ಞಾನಿ ಪಂಡಿತ ಆತ. ರಾಮಾಯಣದಲ್ಲಿ ಈ ತಂತ್ರ ಮಂತ್ರಗಳಲ್ಲಿ ಪರಿಣಿತರಾದವರು ಹನುಮಂತ ಮತ್ತು ಸುಗ್ರೀವ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖ ಆಗುತ್ತೆ. ಎಷ್ಟೋ ರಾಮಾಯಣದಲ್ಲಿ ರಾಮ ರಾವಣನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಇವರು ರಾಕ್ಷಸರುಗಳು ಈ ರಾಕ್ಷಸೀಯ ಈ ಮಾಯಾ ಮಂತ್ರಗಳನ್ನು ಮಾಡಿದಾಗ ಅದನ್ನು ತಡೆಗಟ್ಟುವಂಥದ್ರಲ್ಲಿ ಸುಗ್ರೀವನ ಪಾತ್ರವೂ ಇದೆ. ಈಗ ನೋಡಿ, ಈಗ ಗಣಪತಿ ದೇವರನ್ನು ತೋರಿಸ್ತಾ ಇದ್ದೇನೆ. ಇದು ಅಷ್ಟೇ, 1000 ವರ್ಷಗಳ ಹಿಂದಿನ ಗಣಪತಿಯ ವಿಗ್ರಹ. ಹೊಯ್ಸಳರ ಕಾಲದ್ದಿರಬಹುದು. ಯಾಕೆಂತಂದರೆ ಈ ಬೇತೂರು ಇದೆಯಲ್ಲ, ಈ ಬೇತೂರನ್ನು ಅನೇಕ ರಾಜವಂಶದವರು ರಾಜ್ಯಭಾರ ಮಾಡಿದ್ದಾರೆ. ಮೊದಲು ಹೇಳಿದ ಹಾಗೆ ಉಚ್ಚಂಗಿ ದುರ್ಗದ ಪಾಂಡ್ಯರು ಇರಬಹುದು, ಅಥವಾ ಚಾಲುಕ್ಯರಿರಬಹುದು, ಅಥವಾ ಹೊಯ್ಸಳರಿರಬಹುದು, ಅಥವಾ ಸಾಮಂತ ರಾಜರಿರಬಹುದು, ಅಥವಾ ಚಿತ್ರದುರ್ಗದ ನಾಯಕರಿರಬಹುದು, ಇವರೆಲ್ಲರೂ ಈ ಬೇತೂರನ್ನ ಆಳಿದ್ದಾರೆ. ಪ್ರತಿಯೊಬ್ಬರೂ ಸಹ ಈ ದೇವಸ್ಥಾನವನ್ನು ಮಾಡೋದರಲ್ಲಿ ನಿರ್ಮಿಸೋದರಲ್ಲಿ ಅವರವರ ಪಾತ್ರಗಳು ಬಹಳ ದೊಡ್ಡದಿದೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈಗ ಹಿಂದೆ ಹೇಳಿದ್ದು 1000 ವರ್ಷಗಳ ಹಿಂದಿನ ಗಣಪತಿ, ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದು ಈಗಿನ ಗಣಪತಿ. ನೋಡಿ, ಈಗ ನಾವು ಈಗ ಸುಗ್ರೀವನ ಗರ್ಭಗುಡಿಗೆ ಮುಂದಗಡೆ ಬಂದಿದ್ದೇವೆ. ಗರ್ಭಗುಡಿಯ ಮುಂದಿನ ಚೌಕಟ್ಟು ಕಲ್ಲಿಂದು,
ಇದು ಅಷ್ಟೇನೆ ಸಾವಿರ ವರ್ಷಗಳ ಹಿಂದಿನದು. ಮೇಲ್ಗಡೆ ಗಣಪತಿಯನ್ನು ಕೆತ್ತಿರೋದನ್ನು ತಾವು ನೋಡಬಹುದು. ನೋಡಿ, ಆ ಗರ್ಭಗುಡಿಯ ನಾವು ಚೌಕಟ್ಟು ಅಂತೀವಲ್ಲ, ಅಲ್ಲಿ ನಾಲ್ಕು ಕಂಬಗಳು ಬಂದಿದೆ. ಕೆಳಗಡೆ ದೇವತೆಗಳ ವಿಗ್ರಹ ಇದೆ, ದ್ವಾರಪಾಲಕರು ಇರಬಹುದು, ದ್ವಾರವನ್ನು ರಕ್ಷಿಸುವಂಥವ್ರು. ಈಗ ಒಳಗಡೆ ಕಾಣ್ತಾ ಇದೆಯಲ್ಲ ಸುಗ್ರೀವನ ಇತ್ತೀಚೆಗೆ ಮಾಡಿರುವಂತಹ ಮೂರ್ತಿ, ಅಂದರೆ ಹಳೆಯ ಮೂರ್ತಿಯನ್ನು ಬಿಟ್ಟಿಲ್ಲ, ಅದನ್ನು ಅದೇ ರೀತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದುಗಡೆಯೂ ಇದೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವರು ನೋಡಿ ನಮ್ಮ ಕಣ್ಣೆದುರಿಗಿದ್ದಾರೆ, ಅವರ ಜೊತೆಗೆ ಈ ದೇವಾಲಯದ ಇತಿಹಾಸ ಮತ್ತು ಸ್ಥಾಪನೆಯ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಸುಗ್ರೀವ ಅಂದ ತಕ್ಷಣ ನಾವು ಹನುಮಂತನನ್ನು ನೋಡಬೇಕಾದ್ರೆ ರಾಮನ ಭಂಟ, ರಾಮನ ದೂತನಾಗಿ ನೋಡ್ತೇವೆ. ಸುಗ್ರೀವ ರಾಮನ ಸ್ನೇಹಿತ, ರಾಮನಿಗೆ ಸಹಾಯ ಮಾಡಿದವನು. ರಾಮ ತನ್ನ ಅವನನ್ನು ಸುಗ್ರೀವನನ್ನು ಮಿತ್ರನನ್ನಾಗಿ ಕಂಡಂಥವನು. ವಾಲಿಯನ್ನು ಸಂಹಾರ ಮಾಡಿ ಅವನ ರಾಜ್ಯವನ್ನು ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ವಹಿಸಿ ಅವನನ್ನು ಪಟ್ಟಾಭಿಷೇಕವನ್ನು ಮಾಡಿಸ್ತಂಥವನು ಶ್ರೀರಾಮಚಂದ್ರ. ರಾಮನ ಪತ್ನಿ ನಮ್ಮ ಸೀತೆಯನ್ನು ಹುಡುಕೊಡೋದ್ರಲ್ಲಿ ಈ ಸುಗ್ರೀವ ಅವನ ಪಾತ್ರ ದೊಡ್ಡದು. ಅವನು ತನ್ನ ಸೇನೆಗಳನ್ನು ಅಂದರೆ ಕಪಿ ಸೈನ್ಯವನ್ನು ಸೀತೆಯನ್ನು ಹುಡುಕೋದಕ್ಕೆ ಒಂದು ಆಜ್ಞೆ ಮಾಡ್ತಾನೆ. ಇಷ್ಟು ಮಾಹೆಯಲ್ಲಿ ನೀವು ಸೀತೆಯನ್ನು ಸೀತಾಮಾತೆಯನ್ನು ಹುಡುಕೊಡದೇ ಇದ್ದರೆ ನಾನು ನಿಮ್ಮೇಲೆ ಕ್ರಮ ತಗೊಳ್ತೇನೆ ಅಂತ ಒಂದು ಆಜ್ಞೆ ಮಾಡ್ತಾನೆ. ಇವತ್ತು ನಾವು ಅದನ್ನು ಸುಗ್ರೀವಾಜ್ಞೆ ಅಂತ ಹೇಳ್ತೇವೆ. ಈ ಸುಗ್ರೀವಾಜ್ಞೆ ಅನ್ನುವಂಥದ್ದನ್ನು ನೋಡಿ, ಇವತ್ತು ಆ ಪದವನ್ನೇ ಬಳಸ್ತೇವೆ. ಸರ್ಕಾರ ಯಾವುದಾದ್ರೊಂದು ಕ್ರಮವನ್ನು ತಗೊಳ್ಬೇಕಾದ್ರೆ, ಕಠಿಣವಾದ ಕ್ರಮ ತಗೊಳ್ಬೇಕಾದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು ಅನ್ನುವಂಥ ಮಾತನ್ನು ಆಡ್ತೇವೆ ಅಲ್ವಾ. ಸುಗ್ರೀವನ ಪಾತ್ರ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸುಗ್ರೀವನನ್ನು ನಾನು ಮೊದಲೇ ಹೇಳಿದ್ದೆ, ಈತ ತಂತ್ರ ಮಂತ್ರಗಳನ್ನು ರಾವಣ ಎಷ್ಟು ತಿಳಿದಿದ್ನೋ ಅಷ್ಟನ್ನು ಅದಕ್ಕೂ ಮೀರಿ ಸುಗ್ರೀವ ತಿಳಿದಿದ್ದ. ಇವನನ್ನು ನೋಡಿ, ಮತ್ತೆ ನಾವು ಸುಗ್ರೀವನ ಮೂರ್ತಿಯನ್ನು ತೋರಿಸ್ತಾ ಇದ್ದೇನೆ. ಅತ್ಯಂತ ಹಳೆಯದಾದ ಸಾವಿರ ವರ್ಷಗಳ ಹಿಂದಿನ ಮೂರ್ತಿ ಅದು. ಈ ಮೂರ್ತಿಯನ್ನು ಮತ್ತೊಮ್ಮೆ, ಯಾಕೆ ಅಂತಂದರೆ ತಾವು ನೋಡದೇ ಇದ್ದವರು, ಮತ್ತೊಮ್ಮೆ ತೋರಿಸ್ತಾ ಇದ್ದಾನೆ. ಮತ್ತೆ ಗಣಪತಿಯ ವಿಗ್ರಹ ಬಂದಿದೆ. ಇದು ಅಷ್ಟೇ ಸಾವಿರ ವರ್ಷಗಳ ಹಳೆಯ ಮೂರ್ತಿ. ಇದನ್ನು ಯಾವ ರಾಜರ ಕಾಲದಲ್ಲಿ, ಈಗ ನಿಮಗೆ ಹೇಳಿದೆ ಬೇತೂರನ್ನು ಅನೇಕ ರಾಜರುಗಳು ದೊರೆಗಳು ಆಳಿದ್ರು, ಅದರಲ್ಲಿ ಯಾರ ಕಾಲದಲ್ಲಿ ಇದು ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಅಷ್ಟು ಇದು ಪುರಾತನವಾದದ್ದು ಅನ್ನುವಂಥದ್ದು ಇಲ್ಲಿ ಮುಖ್ಯ. ನೋಡಿ, ಸುಗ್ರೀವನನ್ನು ತಂತ್ರ ಮಂತ್ರಗಳ ಒಡೆಯ ಅಂತ ಹೇಳ್ತೇವೆ. ಯಾರಿಗೆ ಜೀವನದಲ್ಲಿ ಕಷ್ಟ ಇದೆ, ವ್ಯವಹಾರದಲ್ಲಿ ತೊಂದರೆಯಾಗಿದೆ, ಶತ್ರುಗಳಿಂದ ತೊಂದರೆ ಇದೆ, ಮಾಟ ಮಂತ್ರಗಳಿಗೆ ಒಳಗಾಗ್ತಾರೆ ಅಂಥವರು ಈ ಸುಗ್ರೀವನ ತಾಂತ್ರಿಕ ಮಂತ್ರವನ್ನು ಹೇಳಿದ್ರೆ ಅವರಿಗೆ ಅದರಿಂದ ಮುಕ್ತಿ ಸಿಗತ್ತೆ ಅಂತ ಅದನ್ನು ಹೇಳ್ತಾರೆ. ನೋಡಿ, ಓಂ ಸುಗ್ರೀವಾಯ್ ಜನವತ್ರಾಯಿ ಸ್ವಾಹ ಡಾಕಿನಿ ದಿಶಾಬನ್ ಪುತ್ರ ರಕ್ಷ ಚ ಪ್ರವಶ್ಯ ಪ್ರವಶ್ಯ. ಇದನ್ನು 108 ಬಾರಿ ಒಂದು ಮುಷ್ಟಿ ಅಕ್ಷತ ಕಾಳನ್ನು ತಗೊಂಡು ದಕ್ಷಿಣ ದಿಕ್ಕಿನಲ್ಲಿ ಅದನ್ನು ಎಸಿಬೇಕು, ಹಾಕಬೇಕು ಅಂತ. ಹಾಗಾದಾಗ ಸುಗ್ರೀವನ ಒಲುಮೆ 108 ಸಲ ಹೇಳಿದಾಗ ಅದು ಜಯ ಸಿಗತ್ತೆ ಅಂತ. ನೋಡಿ, ಈಗ ಇದು ನಾವು ಸುಗ್ರೀವನ ದೇವಸ್ಥಾನದಿಂದ ಪಕ್ಕದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಂದಿಯ ಮೇಲ್ಗಡೆ ಈಶ್ವರ ಮತ್ತು ಪಾರ್ವತಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಇದು ಹೊಸ ದೇವಾಲಯ. ಆದರೆ ಈ ರೀತಿಯ ಮೂರ್ತಿ ಈ ಕಲ್ಲೇಶ್ವರ ಇಲ್ಲೇ ಇರುವಂಥ ಪ್ರಾಚೀನ ದೇವಾಲಯ, ಅಲ್ಲಿ ಮೇಲ್ಗಡೆ ಈ ಶಿವ ಮತ್ತು ಪಾರ್ವತಿ ನಂದಿಯ ಮೇಲೆ ಕುಳಿತಿರೋದನ್ನು ನಾವು ಕಾಣ್ತೇವೆ. ಅದನ್ನು ಈಗಿನ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಹೇಳಿದ ಹಾಗೆ ಈ ಸುಗ್ರೀವನನ್ನು ನಾವು ಪೂಜೆ ಮಾಡೋದರಿಂದ, ಅವನ ದರ್ಶನ ಮಾಡೋದರಿಂದ ಈ ಮಾಟ ಮಂತ್ರಗಳು, ಜೀವನದಲ್ಲಿ ಸೋಲು, ಇವುಗಳಿಂದ ನಾವು ಗೆಲುವಿನ ಕಡೆಗೆ ಬರಬಹುದು. ಇಲ್ಲಿ ಶಿವ ಪಾರ್ವತಿಯನ್ನು ನೋಡ್ತಾ ಇದ್ದೀರಿ. ಇದು ಬೇರೆ ಪಕ್ಕದ ದೇವಸ್ಥಾನ, ಹೊಸದಾಗಿ ನಿರ್ಮಾಣವಾಗಿರುವಂಥದ್ದು. ಪಕ್ಕದಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ ನೋಡಿ.
ಹೀಗೆ ಈ ನಮ್ಮ ಬೇತೂರು ಇದೆಯಲ್ಲ, ಇದು ದೇವಾಲಯಗಳ ಬೀಡು. ಇಲ್ಲಿ ಕಲ್ಲೇಶ್ವರ, ಸುಬ್ರಹ್ಮಣ್ಯ, ಗಣಪತಿ, ಹನುಮಂತ ಮತ್ತು ಸುಗ್ರೀವನನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ತಾವು ಈ ದೇವಾಲಯಕ್ಕೆ ಬರಬೇಕು ಅಂತ, ಇದನ್ನು ನೋಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.